ಅವರು ಮಾಡಿದಂತ ಬಹುಶಃ ಏಷ್ಯಾ ಖಂಡದಲ್ಲಿನೇ ಮೊದಲ ವಿದ್ಯುತೀಕರಣ ಆದಂಥದ್ದು ಬೆಂಗಳೂರು ನಗರ. ಅದು ಯಾರ ಕಾರಣ? ನಾಲ್ವಡಿ ಕೃಷ್ಣರಾಯರು, ಮೈಸೂರು ಮಹಾರಾಜ. ಆದ್ರೆ ದುರ್ದೈವ ಏನಾಗಿದೆ ಅಧ್ಯಕ್ಷರಲ್ಲಿ, ನಮ್ಮ ಪ್ರದೇಶಗಳು ಮುಂಬೈ ಕರ್ನಾಟಕ ಇರ್ಬೋದು, ಇವತ್ತೇನೋ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಮಾಡಿದ್ವಿ. ನವಾಬರ ಆಡಳಿತ ಅಲ್ಲಿ ನಿಜಾಮ್ ಶಾಹಿ, ನಮ್ಮಲ್ಲಿ ಆದಿಲ್ ಶಾಹಿ. ಇವರು ಏನು ಮಾಡಿದ್ದು ಅಂದ್ರೆ ಬರೇ ತಮ್ಮ ಸ್ವಂತ ಗೋರಿ ತಾವು ಇಟ್ಕೊಂಡಂತ ಹೆಂಗಸರು ಗೋರಿ ಬಿಟ್ಟರೆ ಮತ್ತೇನೇನೋ ಮಾಡಲಿ. ನೀವು ಹೋಗಿ ನೋಡ್ರಿ, ಆ ರಾಣಿಯ ಗೋರಿ, ಈ ರಾಣಿಯ ಗೋರಿ. ನಮ್ಮ ಗೈಡ್ಗಳು ಹೇಳ್ತಾರೆ, ಅದು ಗುಲ್ಬರ್ಗಾಕ್ ಹೋಗ್ರಿ, ಬೀದರ್ಕ್ ಹೋಗ್ರಿ, ವಿಜಯಪುರಕ್ ಬರ್ರಿ. ನಮ್ಮಲ್ಲಿ ಅಭಿವೃದ್ಧಿಗಾಗಿ ಮೈಸೂರು ಮಹಾರಾಜರು ಮಾಡಿದಂತಹ ಆ ಒಂದು ಅಭೂತಪೂರ್ವವಾದಂಥ ಅಭಿವೃದ್ಧಿಯಿಂದ ಇವತ್ತು ನಾವು ಹೊಟ್ಟೆ ಕಿಚ್ಚಿಬಿಡೋದಿಲ್ಲ, ಅವ್ರನ್ನ ಆದರ್ಶ ತಗೋತೀವಿ. ಇವತ್ತು ಇಲ್ಲ, ದಯವಿಟ್ಟು ನೀವು ಮಾತಾಡಿ ಮಾತಾಡ್ರಿ, ಬಿಡ್ರಿ. ಬರೇ ನೀವು ನಿಜಾಮರ ಬಗ್ಗೆ ಅವ್ರ ಸಮರ್ಥನೆ ಮಾಡ್ಕೋದ್ರಾಗ ನಿಮ್ ಜೀವನ ಹೋಗ್ತದೆ. ಸುಮ್ಮನೆ ರೀ ಸನ್ಮಾನ್ಯ ಅಧ್ಯಕ್ಷರೇ, ಈ ರೀತಿ ನಮ್ಮ ಭಾಗದ ಅಭಿವೃದ್ಧಿ ಏನಾಗಿದೆ? ಒಂದು ಕಡೆ ನೀರಾವರಿ ಮಂತ್ರಿಗಳು ಯಾರು? ಹಳೆ ಮೈಸೂರು ಭಾಗದವ್ರೆ. ಈ ಕಡೆ ಯಾವಾಗೋ ಒಂದು ಇಬ್ರು, ನಮ್ಮ ಎಚ್ ಕೆ ಪಾಟೀಲ್ರು, ಎಂ ಬಿ ಪಾಟೀಲ್ರು, ಎಸ್ ಆರ್ ಬಸವರಾಜ ಬೊಮ್ಮಾಯಿ, ಒಂದು ಎರಡು ಮೂರು ಮಂದಿ ಮಂತ್ರಿ ಬಿಟ್ರೆ ಅಲ್ಲಿಂದ ಪಾಪ ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಅವ್ರೇನೋ ಮಾಡಬೇಕಂತಿದ್ರು, ಅವ್ರನ್ನ ಕುತಂತ್ರ ಹೇಸಿ ರಾಜಕಾರಣ ಮಾಡಿ ಅವ್ರನ್ನ ಮುಗಿಸೋ ತಂತ್ರ, ಇದೇ ಹಲಕ ರಾಜಕಾರಣ ಮಾಡಿಕೊಂಡು ಇವತ್ತೇನಾಗಿದೆ ಅಧ್ಯಕ್ಷರೇ? ನೀರಾವರಿ ನಾವು ಒಳ್ಳೇದು ಮಾಡಿದಾಗ ಎಲ್ಲರನ್ನೂ ಅಭಿನಂದಿಸಿ, ನಾವು ಯಾರನ್ನೂ ಎಲ್ಲ ಬರೀ ಟಿ ಏನು ಒಂದೇ ಒನ್ ಸೈಡ್ ಟೀಕೆಯನ್ನು ಮಾಡುವಂತಹ ಹಲ್ಕ ರಾಜಕಾರಣ ಆ ಶಬ್ದ ವಾಪಸ್ ತಕ್ಕೊಂಡು ಆಯ್ತು, ವಾಪಸ್ ನೀವು ತಕ್ಕೋರೆ ಅಲ್ಲಿ. ನಾವು ಹೇಳೋದು ಹೇಳಿಬಿಟ್ಟಿವಿ, ನಿಮ್ಗೆ ಅಧಿಕಾರ ಇದೆ, ನೀವು ತಕ್ಕೋರಿ, ಏನೇನು ತೆಗೀರೈತೆ ತೆಗೀರಿ. ಅಧ್ಯಕ್ಷರೇ, ಏನಾಗಿದೆ ಅಂದ್ರೆ ಜನಪ್ರತಿನಿಧಿಗಳು, ಆ ಭಾಗದಿಂದ ಬಂದಂತಹ ಜನಪ್ರತಿನಿಧಿಗಳು ಸಮರ್ಥವಾಗಿ ತಮ್ಮ ಭಾಗದ ಅಭಿವೃದ್ಧಿಗಾಗಿ ಹೋರಾಟ ಮಾಡಿದ್ರು, ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ತಿದ್ರು, ಚರ್ಚೆ ಮಾಡ್ತಾ ಇದ್ರು. ದುರ್ದೈವದಿಂದ ನಮ್ಮ ಕಡೆ ಅವನು ಬಂದವರು, ಅವರು ಸಹಿ ಮಾಡುವುದು ಟೀಕೆ ಮಾಡ್ತೀನತ್ತಲ್ಲ, ಯಾವ ಚರ್ಚೆಯಲ್ಲಿ ಸಹ ಬಾಳ್ಕೊಳ್ಳಲಿಲ್ಲ, ನಮಗೆ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡಲಿಲ್ಲ. ಇದು ಒಂದು ದೊಡ್ಡ ಪ್ರಮಾಣದ ಉತ್ತರ ಕರ್ನಾಟಕದ ರಾಜಕೀಯ ವ್ಯವಸ್ಥೆಯಿಂದ ಆಗಿದ್ದು ನಿಜ. ನಾವು ಬರೀ ಅವರು ಮಾಡ್ಕೊಂಡಿದ್ದಾರೆ, ಅವ್ರು ಮಾಡ್ಕೊಂಡಿದ್ದಾರೆ. ನಾವು ಇವತ್ತು ನಮಗೂ ನ್ಯಾಯ ಸಿಗಬೇಕಂತ ಹೋರಾಟ ಮಾಡಿದ್ರೆ ಒಂದು 100 ರೂಪಾಯಿದಲ್ಲಿ ಒಂದು 20 ರೂಪಾಯಿ ಸಿಗ್ತಿತ್ತು, ಅದನ್ನು ನಾವು ಮಾಡಲಿಲ್ಲ. ನಮ್ಮವರೆಲ್ಲ ಹಿಂದಕ್ಕೆ ಬರೋರೆಲ್ಲ ದೊಡ್ಡ ದೊಡ್ಡ ಮನೆತಂದವರು, ಅವರು ಬಂದು ಸುಮ್ಮನೆ ದೊಡ್ಡ ದನಿಯವರು ನಮಸ್ಕಾರ ಕೊಡ್ರಿ, ನಮಸ್ಕಾರ ದನಿಯಾರೇ ಅನ್ಕೋತ ಹೋಗಿ ಎಲ್ಲ ಪಾಟೀಲ್ಗಳು, ನಾಡಗೌಡರು, ದೇಶಮುಖರು ಎಲ್ಲ ನಾವೇ ತಿಳ್ಕೊರಿಲ್ಲ. ಅವಾಗ ಗಟ್ಟಿಯಾಗಿ ಧ್ವನಿ ಇರಲಿಲ್ಲ. ಏನಾಯ್ತು ಇವತ್ತು? ಬೆಂಗಳೂರಿನೇ ಕೇಂದ್ರೀಕೃತವಾದಂತಹ ಅಭಿವೃದ್ಧಿ ಆಯ್ತು ಈ ರಾಜ್ಯದಲ್ಲಿ. ಇವತ್ತು ಬೆಂಗಳೂರು ನಗರದಾಗ ನೋಡಿಬಿಟ್ರೆ ಒಂದು ಟ್ರಾಫಿಕ್ಕು, ಅಲ್ಲಿ ಪೊಲ್ಯೂಷನ್ನು, ಎಲ್ಲರೂ ಉತ್ತರ ಕರ್ನಾಟಕದ ಜನ ಅಧ್ಯಕ್ಷರೇ ಬಹಳ ನಮಗೆ ನಾಚಿಕೆ ಅನ್ನಿಸ್ತದೆ. ಈ ಒಂದೇನೋ ಟೊಯೋಟಾ ಕಂಪ್ನಿ ಏನೋ ITI ಹುಡುಗರು ಬರ್ತಾರೆ, ಅಧ್ಯಕ್ಷ ಎಷ್ಟಿರ್ತದೆ ಸಂಬಳ ಅವರಿಗೆ? 12,000 ರೂಪಾಯಿ ಬೇಡ್ರಿ, 15,000 ರೂಪಾಯಿ. ಬಿಜಾಪುರ, ಕಲಬುರಗಿ, ಬೀದರ್ನಿಂದ ಬಂದಲ್ಲಿ 12,000 ರೂಪಾಯಿದಲ್ಲಿ ಒಂದು ರೂಮ್ ಹಿಡಿಬೇಕು ಅಧ್ಯಕ್ಷರು, ಅವರು 3-4 ಜನ ಕೂಡಿರ್ತಾರೆ. ಕನಿಷ್ಠ ಒಬ್ಬ ವ್ಯಕ್ತಿಗೆ 3,000 ರೂಪಾಯಿ ಹೋಗ್ತದೆ, ಊಟಕ್ಕೊಂದು 3-4 ಸಾವಿರ ರೂಪಾಯಿ ಹೋಗ್ತದೆ. ವಾರಕ್ಕೊಮ್ಮೆ ಶನಿವಾರ ರವಿವಾರ ಶೂಟ್ ಇರ್ತದೆ, ಅರಬಿ ಒಕ್ಕೊಂಡು ಒಂದು ಸಿನಿಮಾ ನೋಡಿದ್ರು ಏನು ಮಾಡಿದಂದ್ರೆ 12,000 ಹೋಯ್ತು. ಸನ್ಮಾನ್ಯ ಮುಖ್ಯಮಂತ್ರಿ, ಎಷ್ಟೋ ಕುಟುಂಬದವರು ತಮ್ಮ ಮಗ ಬೆಂಗಳೂರಿನಾಗ ಅದ ಅಂತೇಳಿ ತೋರಿಸಲಿಕ್ಕೆ ತಮ್ಮ ತಾವು ದುಡಿದಂಥ ಹಣ 2-3 ಸಾವಿರ ರೂಪಾಯಿ ತಿಂಗಳ ಕಳಿಸುವಂಥ ಪರಿಸ್ಥಿತಿ ಇವತ್ತಿದೆ ಉತ್ತರ ಕರ್ನಾಟಕ ನಮ್ಮ ನಿರುದ್ಯೋಗ ಯುವಕರು. ಇವತ್ತು ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಮಹಾರಾಷ್ಟ್ರದಲ್ಲಿ 3-4 ಸಿಟಿಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ,
ಮುಂಬೈ ಪುಣೆ ನಾಗ್ಪುರ್ ಇಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಇವತ್ತು MIDCಗಳಿದಾವಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಸಹ ಕೈಗಾರಿಕಾ ವಸಾಹತುಗಳು ನೋಡ್ಬಿಟ್ರೆ ಅಧ್ಯಕ್ಷರೆ 4-5 ನೂರು ಎಕರೆ ಜಮೀನಿನಲ್ಲಿ ಉದ್ಯೋಗ ಅವಕಾಶಗಳನ್ನು ಎಲ್ಲ ಜಿಲ್ಲೆಗಳಲ್ಲಿ ಸೃಷ್ಟಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ಪುಣೆ ನೋಡಿ ಮುಂಬೈಗೆ ಮೀರಿಸುವಂತ ರೀತಿಯಲ್ಲಿ ಐಟಿ ಹಬ್ ಆಗಿದೆ. ಇವತ್ತು ಎಲ್ಲ ಮಷಿನರಿಗಳು ಇವತ್ತು ನಮ್ಮ ಸುಗರ್ಸ್ ಇಂಡಸ್ಟ್ರಿ ಇರ್ಬೋದು ಸಿಮೆಂಟ್ ಇಂಡಸ್ಟ್ರಿ ಇರ್ಬೋದು ಎಲ್ಲ ಪುಣೆಯಲ್ಲೇನೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬಂದು ನಾಗ್ಪುರನ್ನ ಇವತ್ತು ಡೆವಲಪ್ ಮಾಡಿ 7ನೇ ರಾಜಧಾನಿ ಮಾಡಿದ್ರು. ನಾಗ್ಪುರನ್ನ ಕೇವಲ 10 ದಿವಸ ಅಧಿವೇಶನ ನಡೆದಿಲ್ಲ, ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲದ ಕನಿಷ್ಠ 2 ಅಧಿವೇಶನಗಳು ಇವತ್ತು ನಾಗ್ಪುರದಲ್ಲಿ ನಡೀತಾವೆ. ನಮ್ಮಲ್ಲಿ ಎಷ್ಟು ದಿವಸ ನಡೀತದೆ? 10 ದಿವಸ. 10 ದಿವಸದಾಗ ಒಂದು 2-3 ದಿವಸ ಧರಣಿ, ಅಲ್ಲಿಂದ ಅಹೋರಾತ್ರಿ ಧರಣಿ, ಉತ್ತರ ಕರ್ನಾಟಕದ ಅಹೋರಾತ್ರಿ. ಈ ಸಲ ಯಾವ ಧರಣಿ? ಇದನ್ನ ಅಸಂವಿಧಾನ ರೀ. ಇಲ್ಲ, ಈ ಸಲ ಯಾವುದು ಧರಣಿ? ಇಲ್ಲಿ ಒಳಗೆ ನಿಂತು ನಿನ್ನೆ ಹೊಡೆದಾರ, ಏನ್ ಮಾಡೋದು? ಈ ಸಲ ಆರಾಮ್ ನಡೆದಿದೆ ಅಧ್ಯಕ್ಷರೇ. ಅಸಂಸದೀಯ ನಾ ಮಾತಾಡೋದಿಲ್ಲ, ಸಂಸದೀಯವಾಗಿನೇ ನಾ ಮಾತಾಡ್ತಾ ಇದ್ದೀನಿ. ನಮಗೇನಾಯ್ತು, ನಮ್ಮ ಅಶೋಕ್ ಅವರು ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ಆಗಿದ್ದಾರೆ. ನಮಗೇನು ಬೇಜಾರಿಲ್ಲ, ಉತ್ತರ ಕರ್ನಾಟಕಕ್ಕೆ ಯಾವ ರೀತಿ ನಡ್ಕೊಂಡಾರು ಅನ್ನೋದು ಈ ಉತ್ತರ ಕರ್ನಾಟಕ ಜನರಿಗೆ ಗೊತ್ತಾಗಿದೆ. ಪಾಪ ನಿನ್ನೆ ಆ ಸಿಸಿಪಾಲ್ರಿಗೇನೋ ಒಂದು ಪಬ್ಲಿಕ್ ಅಕೌಂಟ್ ಮಾಡಿ ಸಮಾಧಾನ ಮಾಡಿದ್ದಾರೆ. ಒಂದು ಉತ್ತರ ಕರ್ನಾಟಕ ಕೊಟ್ಟಂಗಾಯ್ತು, ಒಂದು ಪಂಚಮ ಸಾಲಿ ಕೊಟ್ಟಂಗಾಯ್ತು ಅಂತೇಳಿ ನಮ್ಮ ಕ್ಯಾಲ್ಕುಲೇಷನ್ ಅಶೋಕ್ ಮಾಡಿ ಮ್ಯಾಗಿನವ್ರ ಪರ್ಮಿಷನ್ ತಗೊಂಡವ್ರೆ ಬಿಟ್ಟಾರೆ, ಗೊತ್ತಿಲ್ಲ. ಸರಿ ಮಾಡ್ಯಾರ. ನಮ್ಗೆ ಡಿಸ್ಕಸ್ ಜಗಳಾಡೋದಿದ್ರೆ ಡಿಸ್ಕಸ್ ಅಟ್ಟೆ ಮಾಡ್ತಾರೆ, ಎಲ್ಲ ಒಳಗಿನ ಮಾಡ್ಕೋತಿದ್ರೆ ಅವರು ಅವರು ಯಾರ್ಯಾರು ಕೂಡಿ ಹೊಡೆದು ಬಿಡ್ತಾರಟ್ಟೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ನಮ್ಮ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ಒಂದೇನೋ SM ಕೃಷ್ಣ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಈ ರಾಜ್ಯದಲ್ಲಿ ಕೆಲವೊಂದು ಯಾವ ಪಕ್ಷ ಪಂಗಡ ಅಲ್ಲ, ಒಳ್ಳೆಯವರು ಯಾವ ಪಕ್ಷದಾಗಿದ್ರು ಅವ್ರನ್ನ ಗೌರವಿಸಬೇಕು, ಅವರಿಗೆ ನಾವು ಅಭಿನಂದಿಸಬೇಕು. ಅಂದಾಗನೇ ಒಂದು ನಿಜವಾದಂತಹ ರಾಜಕೀಯ ಆಗ್ತದೆ. ಇವತ್ತು ವಿಧಾನಸಭೆಗಳು ಚರ್ಚೆಯ ಒಂದು ಕೇಂದ್ರ ಆಗಬೇಕು. ದಿನ ಧರಣಿ ಕುಂಡ್ರದು ನಾ ಹೇಳಿದೆ ನಾನು ಅಶೋಕರಿಗೆ, ನೀವು ಉತ್ತರ ಕರ್ನಾಟಕ ಬರಗಾಲ ಬಗ್ಗೆ ಚರ್ಚೆ ಬಂದದೆ, ಇಂಥದ್ರಲ್ಲಿ ನಾವು ಧರಣಿ ಕೂತು ಬಿಟ್ರೆ ಚರ್ಚೆ ಆಗಲಿಲ್ಲ ಅಂದ್ರೆ ಏನ್ ಸಂದೇಶ ಹೋಗ್ತದೆ? ಇಲ್ಲ, ನಿನ್ನೆ ನೀವು ಹೇಳಿಲ್ರಿ ಉತ್ತರ ಕರ್ನಾಟಕದ. ನಿನ್ನೆ ಹೇಳಿದ್ರೆ ನಿನ್ನೆ ಎಲ್ಲ ಎಲ್ಲ ನಾ ಹೇಳ್ಕೊ, ನಾ ಏನು ಯಾರ್ದು ಮುಲಾಜಿ ಇಡೋದಿಲ್ಲ ಅಧ್ಯಕ್ಷ. ಅಲ್ಲ, ನಿನ್ನೆ ಯಾರ್ದು ಮುಲಾಜಿ ಇಡೋದಿಲ್ಲ, ಅವ್ರು ಅಷ್ಟು ಮಾಡ್ತಿದ್ರು. ಸಂದರ್ಭ ಬಂದಾಗ ಯಾರಿಗೆ ಕಟ್ಟಬೇಕು ಕಟ್ಟದ ಕಟ್ಟಿದ್ರು ನಾನು. ಅದಕ್ಕೇನು ಮುಂದೇನೋ ಆಗ್ಬೇಕು. ನೀವು ನಮ್ಗೆ ಹೇಳ್ತಿರ್ತಾರೆ ಕೆಲವೊಂದು ಮಂದಿ, ಯತ್ನಾಡ್ರೆ ನಿಮ್ದು ಬಾಯಿ ಒಂದು ಸರಿ ಇದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಯೋಗ್ಯತೆ ಇದೆ. ಅದಕ್ಕೆ ಏನ್ ಮಾಡೋದು?